ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಸೊ ಇವತ್ತು ನಮ್ಮ ಮರ್ಯಾದೆನ ನಾವೇ ಕಳ್ಕೊಳ್ಳುವಂಥ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಅದೇನಪ್ಪ ಅಂತಂದರೆ ನಮ್ಮ ಓಲ್ಡ್ ಫೋಟೋಸ್ಗಳಿಗೆ ರಿಯಾಕ್ಷನ್ ಕೊಡುವಂಥ ಒಂದು ಟೈಮ್. ಎಸ್, ಅದು ನೋಡ್ಬಿಟ್ರೆ ನೀವಂತೂ ಜನ್ಮ ಪಾವನ ಗೊತ್ತಿಲ್ಲ ನಮ್ಗೆ, ನಗು ಬರ್ತೈತೆ. ನಮ್ಮ ಅಣ್ಣ ಏನೋ ರೇಜಿಲ್ ಚೆನ್ನಾಗವನೆ, ಪರವಾಗಿಲ್ಲ. ಬಟ್ ನಾನಂತೂ ನಾನೇನು ಅಷ್ಟು ಚೆನ್ನಾಗಿಲ್ಲ. ಅಂದರೆ ಇನ್ನೊಂದು ಏನಾಯ್ತು ಗೊತ್ತಾ, ಆ ಟೈಮಲ್ಲಿ ನಮಗೆ ಆ ಫೋಟೋಗಳು ಸಖತ್ತು ಸೂಪರ್ ಅದೇ ಚೆನ್ನಾಗಿದೆ ಅಂತ ಅನಿಸುತ್ತೆ. ಒಂದಷ್ಟು ವರ್ಷ ಬಿಟ್ಟು ನೋಡಿದ್ಮೇಲೆ ಏನು ಗುರು ಹಿಂಗಿದ್ನ ಆವಾಗ ನಾನು ಅಂತ ಅನಿಸುತ್ತೆ. ಸೊ ಅದು ಕಾಮನ್ನು ಎಲ್ರಿಗೂ ಅನಿಸೋವಂಥ ಒಂದು ವಿಷಯ. ನಮ್ಮ ಓಲ್ಡ್ ಫೋಟೋಗಳಿಗೆ ನಾವೇ ರಿಯಾಕ್ಷನ್ನ ಕೊಡ್ತಾ ಇದ್ದೀವಿ. ನನ್ನ ಫೋಟೋನ ಬಗ್ಗೆ ಇವ್ನು ಹೇಳ್ತಾನೆ, ಇವ್ನ ಫೋಟೋ ಬಗ್ಗೆ ನಾನು ಹೇಳ್ತೀನಿ. ಇಬ್ಬರದ್ದು ಒಪಿನಿಯನ್ ಇರುತ್ತೆ, ಒಂಥರ ಫನ್ನಾಗಿ ಹೋಗುವಂಥ ವೀಡಿಯೋ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲೂ ಕೂಡ ಮಿಸ್ ಮಾಡಿದೆ, ಫಾಲೋ ಮಾಡಿ. ಓಕೆನಾ? ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಶುರು ಮಾಡೋಣ. ಮಳೆ 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 ಬಂತಲ್ಲಪ್ಪ, ಏನು ಮಾಡೋದು? ಡ್ಯೂ ಟು ರೈನ್ ಮ್ಯಾಚ್ ಅಬಾಂಡೆಡ್, ಮ್ಯಾಚ್ ಸ್ಟಾಪ್. ಮತ್ತೆ ಬರ್ತೀವಿ, ಐ ವಿಲ್ ಕಮಿಂಗ್ ಸೂನ್. ಓಕೆ ಗಾಯ್ಸ್, ಈಗ ಮಳೆ ಡೌನ್ ಆಯಿತು, ಮತ್ತೆ ಬಂದಿದ್ದೀವಿ. ನಿಮಗೊಂದು ಶಾರ್ಟ್ ಬ್ರೇಕ್ ಕೊಟ್ಟಿದ್ವಿ, ಶುರು ಆಗಕ್ಕೆ ಮುಂಚೆನೇ ಬ್ರೇಕ್. ಸೊ ಈಗ ಫೋಟೋ ರಿಯಾಕ್ಷನ್ನ ಶುರು ಮಾಡೋಣ. ಬ್ರೈಟ್ನೆಸ್ ಫುಲ್ ಇಟ್ಕೊಳಪ್ಪ, ಆಗಿನ ಕಾಲದಲ್ಲಿ ತೆಗೆದಿರೋ ಫೋಟೋಗಳು ಕರೆಕ್ಟಾಗಿ ಕಾಣಿಸ್ತಾ ಇಷ್ಟೇ. ಸೊ ಈಗ ಹೆಂಗೆ ಅಂದರೆ, ಫಸ್ಟ್ ಫೋಟೋ ನಂದೊಂದು ಬರುತ್ತೆ, ಆಮೇಲೆ ಇವನೊಂದು ಫೋಟೋ ಬರುತ್ತೆ. ಸೊ ಅದಕ್ಕೆ ರಿಯಾಕ್ಷನ್ಸ್ನ ಕೊಡ್ತಾ ಇರ್ತೀವಿ. ರಿಯಾಕ್ಷನ್ಸ್ ಅಂದರೆ ನಮ್ಮ ಒಪಿನಿಯನ್ನು. ಓಕೆನಾ? ಆಮೇಲೆ ಸ್ಕ್ರೀನ್ ಮೇಲೆ ಕೂಡ ಫೋಟೋ ಬರುತ್ತೆ, ನಿಮ್ಗೇನೇನು ಅನಿಸುತ್ತೆ, ಯಾವ ಫೋಟೋ ತುಂಬ ಫನ್ನಿಯಾಗಿತ್ತು ಅಂತಲೂ ಕಮೆಂಟ್ ಮಾಡಿ. ಓಕೆನಾ? ಸೊ ಮೊದಲನೇ ಫೋಟೋ ನನ್ನ ಫೋಟೋ ಇದು. ಎಡಿಟಿಂಗಲ್ಲಿ ನಿಮ್ಗೆ ಹಾಕ್ತೀನಿ ಸ್ಕ್ರೀನಲ್ಲಿ ಕೈಸ್ ನೋಡಿ. ಹೆಂಗೆ ಆಹಾ, ಅಂಡಮಾನ್ ನಿಕೋಬಾರ್ ಟಿ ಶರ್ಟ್ ಹಾಕೊಂಡು ಗಡ್ಡ ಬಂದಿಲ್ಲ, ಬಂದಿರೋ ಮೀಸ ಸ್ವಲ್ಪ ಬೋರ್ಸ್ಕೊಂಡು ಅಣ್ಣ ಫುಲ್ ಹೀರೋ ರೇಂಜಲ್ಲಿ ಅವನೇ. ಏಯ್ ಕರೆಕ್ಟಾಗಿ ಹೇಳಿ, ಚೆನ್ನಾಗಿಲ್ಲ ಇದು. ಅದೇ ಹೀರೋ ರೇಂಜಲ್ಲಿ ಇದೀನಿ ಅಂತ ಹೇಳ್ತಿದ್ಯಲ್ಲಪ್ಪ, ಹೇಳ್ತಾ ಇದೀನಲ್ಲ. ಓಕೆ ಗೈಸ್, ಚೆನ್ನಾಗಿತ್ತು. ಅವಾಗ ಒಂದು ಸ್ವಲ್ಪ ಜಿಮ್ಮು ಅದೆಲ್ಲ ಹೋಗ್ತಾ ಇದೆ. ಒಂದು ಗೈಸ್ ಹೆಂಗೋ ಗೊತ್ತಾ, ಅವಳ ಕೇರಳ ಪಿಸ್ ಇದ್ದಂಗಿಲ್ಲ, ಕೇರಳದ ಒಂಥರ ಇದೀನ. ಮಗ ಎಲ್ಲ ಮುಗಿಯೈತೆ, ಕ್ಯೂಟಾಗಿದ್ಯಾ ಮಗನ ನೋಡಿ ಗೈಸ್ ಹೆಂಗೆ ರೇಗಿಸ್ತಾವ. ಮುಗಿಯೈತಂತ ಹೈಲೈಟಾಗಿ ಕಾಣಿಸ್ತಿರೋದು ಅದೇ ಇದು ಹಿಂಗೆ ನಗ್ತಾ ಇದೆಯಲ್ಲ, ಅದು ಸೂಪರ್ ಒಟ್ಟಲ್ಲಿ ಚೆನ್ನಾಗಿದೆಯಾ ಅವಾಗ, ನನಗಿಂತ ಚೆನ್ನಾಗಿದೆಯಾ? ಅದು ನಿಜ, ನಿನ್ನಿಂದ ಚೆನ್ನಾಗಿರೋದು ನಿಜ. ಈ ಫೋಟೋ ನನಗೆ ಅನಿಸ್ದಂಗೆ 2015 ಆ ಟೈಮಾ, 7 ವರ್ಷ ಆಯ್ತಾ 14 or 15 ಅನಿಸುತ್ತೆ, ನನಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ. ಇದು ನೆಕ್ಸ್ಟ್ ಡೇ ಬಾಯ್ಕೊಂಡಕ್ಕೆ ಹೋಗ್ತಾ ಇದ್ವಿ, ಆದರೆ ಹಿಂದಿನ ಡೇ ನೈಟ್ ಹೊಡೆದಿರೋ ಫೋಟೋ ಇದು. ಸುಮ್ಮನೆ ಟೀ ಶರ್ಟ್ ಹಾಕ್ಬಿಟ್ಟು ಚೆನ್ನಾಗೈತಾ ಅಂತ ನೋಡೋ, ನಾನೇ ಹೊಡೆದಿರೋದು ಫೋಟೋ, ಇವನೇ ಅದು. ಸೊ ಇದು ನನ್ನ ಫಸ್ಟ್ ಫೋಟೋ, ಇನ್ನ ಫನ್ನಿ ಫನ್ನಿ ಇದೆ, ಇರಿ ತೋರಿಸ್ತೀನಿ. ಈಗ ಅಣ್ಣವ್ರದ್ದು ನೆಕ್ಸ್ಟ್ ಫೋಟೋ, ಬರಲಿ ಬರಲಿ, ನಮ್ಮ ನಗ್ತಾ ಇದ್ದಲ್ಲ. ಓ ಮೈ ಗಾಡ್, ನೀನೇ ತೋರಿಸಪ್ಪ ಗೈಸ್. ಈ ಫೋಟೋ, ಈ ಫೋಟೋ ಇದು ಫಸ್ಟೇ ಚೆನ್ನಾಗಿ ಕಾಣಲ್ಲ, ಅದ್ರಲ್ಲಿ ಬ್ಲರ್ ಬೇರೆ, ಬ್ಲರ್ ಎಫೆಕ್ಟ್. ದೇವರಡೆಗೋ ನನಗೆ ಗೊತ್ತಿಲ್ಲ ಯಾವಾಗಂತ ಗೈಸ್. ನಾನು ಅವಾಗೆಲ್ಲ ಏನು ಮಾಡ್ತಿದ್ದೆ ಅಂದರೆ ಧರ್ಮಸ್ಥಳಕ್ಕೆ ಹೋದರೆ ಮುಡಿ ಕೊಟ್ಬಿಡ್ತಾ ಇದ್ದೆ ನಾನು, ಅರಕೆ ಇಲ್ಲ ಏನಿಲ್ಲ ಅಂದ್ರೂ ಎಲ್ಲರೂ ಕೊಡ್ತಾರಲ್ಲ ಮಾಡಿ ನಾನು ಮುಡಿ ಕೊಟ್ಬಿಡ್ತಾ ಇದ್ದೆ. ಅವಾಗ ಧರ್ಮಸ್ಥಳಕ್ಕೆ ವೋಟ್ ಬಂದಿದ್ದೆ, ಒಂದು ಬಂದು ಒಂದು 2 ತಿಂಗಳೇನು ಆಗಿತ್ತು, ಚಿಗರೋಡ್ದಿತ್ತು ಕೂದಲು. ಗೈಸ್, ಈ ಫೋಟೋಲ್ಲಿ ಹೆಂಗವನೇ ಅಂದರೆ ಅಣ್ಣನಿಗೆ ಹೀರೋ ಫೀಲು. ಕನ್ನಡಕ ಒಂದು ಹಾಕೊಂಬಿಟ್ಟು ನಮ್ಮದೊಂದು ಬಟನ್ ಫೋನ್ ಇತ್ತು, ಆ ಬಟನ್ ಫೋನಲ್ಲಿ ಹೊಡೆದಿರೋ ಫೋಟೋ ಇದು. ಫೀಲಿಂಗ್ ಏಲಿಂಗೆಲ್ಲ ಇಲ್ಲ ಬ್ರದರ್, ಹೀರೋನೇ, ಹೀರೋ ಅಲ್ಲ. ಗೈಸ್, ನನ್ನ ಸೆಕೆಂಡ್ ಫೋಟೋ ಕಾಣಿಸ್ತಾ ಇದ್ದೀನ, ಇದು ನಿಮ್ಗೆ ಎಡಿಟಿಂಗಲ್ಲಿ ಬರುತ್ತೆ ಬಿಡಿ, ತಲೆ ಕೆಡಿಸ್ಕೊಂಡು ಇದ್ದಾನೆ. ನಾನು ಹೇಳ್ತೀನಿ ಇದ್ರ ಬಗ್ಗೆ. ಅಣ್ಣಂದು ಫಸ್ಟ್ ಪಿ ಯು ಸಿ ಅಲ್ಲಪ್ಪ ಅರ್ಚಿನ, ಫಸ್ಟ್ ಪಿ ಯು ಸಿಲಿ ಎಲ್ಲ ಫಿಲಮ್ಗೆಲ್ಲ ಚೆನ್ನಾಗಿ ನೋಡ್ತಿದ್ದಾವಾಗ ಒಂದು ರೇಂಜು, ನಾನು ಹೀರೋ ಎಲ್ಲ ನೋಡಿ ಕಾಪಿ ಮಾಡೋವನೆ, ಹೆಂಗೆಂಗೆ ಸ್ಟೈಲ್ ಮಾಡಬೇಕು, ಏನು ಕಾಪಿ ಶೋಕಿ ಮಾಡಬೇಕಂತ ಟಿ ಶರ್ಟ್ ಹಾಕೊಂಡಲ್ಲ ಫ್ರೆಂಡ್ಸ್. ಇದು ನಂದು ಫ್ರೆಂಡ್ಸ್, ಇದು ಟಿ ಶರ್ಟು ಕರೆಕ್ಟಾಗಿ ಹೇಳೋ. ಯಾವುದಿಲ್ಲ, ನಾನು ತೊಗೊಂಡು ಹೊಸ ಜೀನ್ಸ್ ಪ್ಯಾಂಟು, ಹೊಸ ಟಿ ಶರ್ಟು, ಹೊಸ ಕಾಲೇಜ್ ಬ್ಯಾಗು. ಕಾಲೇಜ್ ಶುರುವಾಗಿ ಇನ್ನೂ 1 ತಿಂಗಳಿರಲಿಲ್ಲ, ಆವಾಗಲೇ ನೋಡೋ ಬಂಕ್ ಮಾಡಿ ಮಾಲಕ್ಕೆ ಹೋಗಿದ್ದೀವಿ. ಫಾಲೋ ಮಾಡ್ಲಿಕ್ಕೆ ಅಪ್ಪ ಅಮ್ಮ ಓದಿ ಅಂತ ಕೇಳ್ತಿದ್ರೆ ಶೋಕಿ ಮಾಡ್ಕೊಂಡು ತಿರುಗಾಡೋದು. ಅದು ಲೋಯೆಸ್ಟ್, ಲೋಯೆಸ್ಟ್ ಜೀನ್ಸ್ ಅಂತಾರಲ್ಲ, ಕೆಳಗೆ ಇಳಿಸ್ಬಿಟ್ಟು ಜೋಬು ಕೈಕೊಂಡು ಬ್ಲ್ಯಾಕ್ ಕಲರ್ ಶೂ ಹಾಕ್ಬಿಟ್ಟವನೆ, ಜೋಬಲ್ಲಿ 1 ರೂಪಾಯಿ ಇಲ್ಲ ಗೈಸ್, ಮಾಲ್ಕ್ ಹೋಗವನೆ. ಕರೆಕ್ಟ್, ನಮ್ಗೆ ಮಾಲ್ಗೆ ಹೋದ್ರೆ ಖುಷಿ ಗುರು, ಸುತ್ತದು ಮಾಲ್ ಹೋಗೋದೇ ದೊಡ್ಡ ವಿಷಯ. ಆಮೇಲೆ ನನ್ನ ಪಕ್ಕದಲ್ಲಿರೋ ನನ್ನ ಫ್ರೆಂಡು ಭರತ್ ಅಂತ, ಇಬ್ಬರದೂ ಇವಾಗ ಈ ಫೋಟೋ ಆವಾಗ ನೋಡಿ ನಗು ಬರ್ತಾ ಇರುತ್ತೆ, ಒಂಥರ ಸಕ್ಕದಾಗಿದೆ. ಅವಾಗ ನೋಡಿ ಮಾಲ್ ಒಳಗಡೆ ತೆಂಗಿನ ಮರ ಎಲ್ಲ ಇದೆ. ಆಮೇಲೆ ಗೂಗ್ಲಿ ಫಿಲಮ್ದು ಒಂದು ಶೂಟ್ ಆಗಿದೆ ಗೊತ್ತಾ, ಅದು ಇಲ್ಲೇ ಆಗಿರೋದು. ನಮ್ಮ ಕಾಫಿ ಚೇಂಜ್ ಮಾಡೋದು ಫಾರಮಲ್, ಹಾಂ ಅದೆಲ್ಲ. ಸೊ ಇಲ್ಲೇ ಆಗಿರೋದು, ಒಂದೊಂದು ಸವಿ ಸವಿ ನೆನಪು. ಚೆನ್ನಾಗಿ ಒಂದು ಹೋದ್ರ ನಂತರ ಅಲ್ಲಿ ಕಾಲೇಜಿಗೆ ರಜಾ, ನಾನು ಫಸ್ಟ್ ಪಿ ಯು ಸಿಲಿ ಹಿಂಗಿದ್ದೀನಿ. ಅಣ್ಣವ್ರದ್ದು ಬರುತ್ತೆ ಒಂದು ಫೋಟೋ, ವೆಯ್ಟ್ ಮಾಡಿ. ಬಾ, ಆಯಿತು, ಅದು ಕೂತ್ರೆ ಅಲ್ಲಿ ಕೊಡ್ತೀನಿ ನಾನು, ಅಲ್ಲೇ ಕೊಡು. ಸರಿ ಆಯಿತು. ಈಗ ನೆಕ್ಸ್ಟ್ ಫೋಟೋ ಹೇಮಂತ್ ಶೆಟ್ಟಿ ಅವ್ರದ್ದು, ಯಾವ ಫೋಟೋ ಹೋಗೋಣ ಫ್ರೆಂಡ್ಸ್?
ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ ಅನ್ಕೋ, ಬನ್ನಿ ಫ್ರೆಂಡ್ಸ್, ಹರ್ಕೊಂಡು ತಿನ್ನೋಣ ಫ್ರೆಂಡ್ಸ್, ಫೋಟೋ ನೋಡೋಣ ಬನ್ನಿ ಫ್ರೆಂಡ್ಸ್. ವಿಶ್ ಯು ಹ್ಯಾಪಿ ಬರ್ತ್ಡೇ, ಆಲ್ ದ ಬೆಸ್ಟ್ ಫ್ಯೂಚರ್ ಬ್ರದರ್ ಅನ್ನು ಹಾಕೋ ನಮ್ಮ ಅಣ್ಣ ಅವಾಗ ಅಂದಮೇಲೆ ಇಲ್ಲಿ ಲವ್ ಇಟ್ಕೊಂಡು ಬರ್ತ್ಡೇ ದಿನ ಹಾಕ್ತಿರುವಂಥ ಒಂದು ಫೋಟೋ. ಈ ಫೋಟೋ ಹೆಂಗೆ ಬಂತು ಅಂದರೆ ಹೇಳ್ತೀನಿ ಕೇಳಿ. ಆದರೆ ನಾನು ಹೇಳ್ತೀನಿ, ನೀನು ನನ್ನ ಬಗ್ಗೆ ಹೇಳ್ದಲ್ವಾ, ಈಗ ನಾನು ಹೇಳ್ತೀನಿ. ಗೈಸ್, ಈ ಫೋಟೋ ಒಂದು ಇತಿಹಾಸ ಏನಪ್ಪ ಅಂತಂದರೆ, ಅಣ್ಣ ಅವರು ಆವಾಗ ಯಾವ ಕಾಲೇಜಾ ಟೆಂತ ಅದ ಟೆಂತ್ ಆಗ್ಬಿಟ್ಟಿತ್ತು, ಸೆಕೆಂಡ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಅಂತ ಇಟ್ಕೊಳ್ಳಿ. ಸೆಕೆಂಡ್ ಪಿ ಯು ಸಿನಲ್ಲಿ ಅಣ್ಣವ್ರಿಗೆ ಆ್ಯಕ್ಟ್ರ್ ಆಗಬೇಕು ಅಂತ ಆಸೆ ಬಂದುಬಿಡ್ತು, ಸರಿನಾ? ಅದಕ್ಕೆ ಅವರು ಏನು ಮಾಡಿಬಿಟ್ರು ಅಂದರೆ, ಇದು ಯಾವಾಗ ಗೊತ್ತಾಯಿದೆಯಾ ಆ ಟೈಮು, ಐ ಲವ್ ಯು ರೊಚ್ಚೌ ಐತೆ ಗೊತ್ತಾ, ಆ ಟೈಮ್ ಇದು ಪ್ರಜಾವಾಣಿ ಪೇಪರಲ್ಲಿ ನಮಗೆ ಮೂವಿ ನಾಯಕ ನಾಯಕಿಯರು ಬೇಕಾಗಿದ್ದಾರೆ, ನಿಮ್ಮ ಭಾವಚಿತ್ರವನ್ನು ಕಳಿಸಿ ಅಂತ ಒಂದು ಅಂದರೆ ಒಂದು ಅಡ್ವರ್ಟೈಸ್ಮೆಂಟ್ ಹಾಕಿದ್ರು. ಅದಕ್ಕೆ ಅಣ್ಣ ಅವರು, ನಮ್ಮ ಫ್ರೆಂಡ್ ಸ್ಟುಡಿಯೋ ಒಂದಿತ್ತು ಸೈಮಿ ಅಂತ ಅವನ ಹೆಸರು, ಅವರ ಸ್ಟುಡಿಯೋಗೆ ಹೋಗ್ಬಿಟ್ಟು ನಾನೇ ರೆಕಮೆಂಡೇಶನ್ ಕಳಿಸಿದ್ದೆ, ನನ್ನ ಶರ್ಟ್ ಹಾಕೊಂಬಿಟ್ಟು ಹೀರೋ ರೇಂಜಲ್ಲಿ ಹೋಗಿ ಆ ಚಿಕ್ಕದೊಂದು ಮೀಸೆ ಇಟ್ಕೊಂಡು ಫೋಟೋ ಹೊಡೆದವ್ರೆ. ಈ ಥರ ಫೋಟೋ ಕಳಿಸಿದ್ರೆ ಅದು ಹೆಂಗೋ ಆಡಿಷನ್ ಸೆಲೆಕ್ಟ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಕಳಿಸಿದ್ದು ಯಾರು ಕಳಿಸಿದ್ಯಾರು? ಆಸೆ ಇದ್ದಿದ್ದಾರಿಗೆ ಗ್ರೋ, ಆಸೆ ಇದ್ದೀನಿ ನನಗೆ, ನಿನ್ನ ಶರ್ಟ್ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ ಅಂಗಡಿ ಕಳಿಸಿದ್ದಾರೋ. ನಾವು ಎನ್ಕರೇಜ್ ಮಾಡ್ತೀವಪ್ಪ ಟ್ಯಾಲೆಂಟ್ನ, ಪ್ರತಿಭೆಗಳು ಬರಬೇಕು ಅಂತ. ಮಕ್ಕ ನೋಡಿ ಎಲ್ಲ ಹಾಕೊಂಡ್ರೋ, ಟ್ಯಾಲೆಂಟ್ ಹೇಳೋದು, ಟ್ಯಾಲೆಂಟ್ ನೋಡಿ ಟ್ಯಾಲೆಂಟ್ ಹೇಳೋದು. ಮತ್ತು ಫೋಟೋ ಹಾಕಿ ಕಳಿಸ್ದೆ, ಟ್ಯಾಲೆಂಟ್ನೇ ಕಳಿಸ್ಬೇಕಿತ್ತು, ನಾನೇ ಟ್ಯಾಲೆಂಟು. ಬಟ್ ನೀನು ಟ್ರೈಪ್ ಟಾಪಿಕ್ ಡೈವರ್ಟ್ ಮಾಡಬೇಡ, ಒಟ್ಟಿನಲ್ಲಿ ನೋಡಿ ಗೈಸ್, ಸಖತ್ ಫನ್ನಿಯಾಗಿದ್ದಾನೆ ಅಣ್ಣ, ಚಿಗುರು ಮೀಸೆ ಯುವಕ. ನೆಕ್ಸ್ಟ್ ಫೋಟೋ ನೀನು ತೋರಿಸು. ದಿಸ್ ಈಸ್ ಅವರ್ ನೆಕ್ಸ್ಟ್ ಫೋಟೋ, ಅಲ್ಲ ನನ್ನ ಫೋಟೋ. ಓಕೆ ನೋಡಿ, ಎಷ್ಟು ಸಕ್ಕದಾಗಿದ್ನಲ್ಲ. ಆವಾಗ ಹೊಸದೊಂದು ಇದು ತಗೊಂಡಿದ್ದೆ ಗೈಸ್, ಟೀ ಶರ್ಟು, ಅದನ್ನು ಹಾಕೊಂಬಿಟ್ಟು ಏನು ಬಿಲ್ಡಪ್ಪು, ಒಂದಿನಕ್ಕೆ ಒಂದು ಸಲ ಬಟ್ಟೆ ಹೋಗಿದ್ದಕ್ಕೆ ಇದು ಮೇಲೆ ಬಂದ್ಬಿಡ್ತು. ಇದಕ್ಕೆ ಆವಾಗಲೇ 600-650 ರೂಪಾಯಿ ಕೊಟ್ಟು ತೊಗೊಂಡು ಲೋಕಲ್ ಮಾಲು ಗೈಸ್. ಅವಾಗೆಲ್ಲ ನಮಗೆಲ್ಲ ಏನು ಬ್ರ್ಯಾಂಡೆಡ್ ಅವೆಲ್ಲ ಇಲ್ಲ, ಕಲರ್ಫುಲ್ಲಾಗಿ ಕಾಣಿಸ್ರೆ ಸಾಕು, ತಗೋ ಜೈ ಉಜ್ಜು. ಹೇಳಪ್ಪ ನಿಮ್ಮ ಅಭಿಪ್ರಾಯ. ಇದು ನಾವು ಪ್ರೆಸೆಂಟ್ ಇರೋ ಮನೆಯಲ್ಲೇ ಈ ಹೊಡೆದಿರೋ ಫೋಟೋ ಇದು. ಈ ಬ್ಯಾಕ್ಗ್ರೌಂಡಲ್ಲಿ ಬೇಜಾನ್ ಫೋಟೋ ನೋಡ್ಬಿಟ್ಟಿರ್ತೀರ ನೀವು. ಕೈಗೆ ಅಣ್ಣ ದೇವ್ರ ಭಕ್ತಿನ ದಾರ ಎಲ್ಲ ಕಟ್ಕೊಂಡು ಅದನ್ನು ನೆಗಡಿ ಆಗ್ಬಿಟ್ಟಿರಂಗೆ ಐತೆ ಪಾಪ, ಮೂಗು ಸ್ವಲ್ಪ ಕೆಂಪಾಗ್ಬಿಟ್ಟೈತೆ. ಇದರಲ್ಲೂ ಸ್ವಲ್ಪ ಫೋಟೋ ಬೇಕು, ಹೊಸ ಟೀ ಶರ್ಟ್ ಹಾಕಿದ್ದೀನಿ ಅಂತ ಬಿಲ್ಡಪ್ಗೆ ಹಿಂಗೆಲ್ಲ ಮಾಡಿಕೊಂಡು. ನಾನೇನಕ್ಕೆ ಇದು ಇದೆಲ್ಲ ಒಂದು ಪೋಸಾ, ಹಿಂಗೆಲ್ಲ ಏನು ಕತ್ನವ್ ಥರ ಇಟ್ಕೊಂಡಿದ್ದೀನಿ. ಹಾಂ ಪೋಸಾ ಅದೆಲ್ಲ ಕತ್ನವ್ ಹೊಡೆದಲ್ಲ ನಿಂಗೆ ಅವತ್ತಿರ ಕರೆಕ್ಟಾಗಿ ಫೋಟೋ ಹೊಡ್ಸ್ಕೊಂಡು ನೋಡಿ ಹೆಂಗೆ ಪಾಯಿಂಟ್ ಯುಟಿಲೈಸ್ ಮಾಡ್ಕೊತಾನೆ. ಹೊಡೆದಿದ್ದೆಲ್ಲ ಹೇಳೋಕ್ಕಾಗಲ್ಲ ಸಾರಿ, ಅದು ಎಡಿಟ್ ಮಾಡ. ಲೇ ನೀನು ನನಗೆ ಹೊಡಿಯೋದು ಅಣ್ಣ, ಮೋಸ್ಟ್ಲಿ ಲವಲ್ಲಿ ಇದ್ದಾನೆ ಮ್ಯಾಮ್ ಅವಾಗ. ಇವೆಲ್ಲ ಬೇಕಾ ಈಗ? ಅಲ್ಲ ಕೇಳಂದಪ್ಪ, ಅಂಥವ್ರು ಲವ್ ಮಾಡಿದವ್ರೆ ಹಿಂಗೆ 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 ಅಂತೆಲ್ಲ ಹಂಗೆ ಬತ್ತಾಯಿದ್ಯಾ. ಓಕೆ ನೆಕ್ಸ್ಟು ಫೋಟೋ, ಇದ್ರ ಸ್ಟೋರಿ ಹೇಳಲೇಬೇಕು ನೋಡಿ. ಇದೇ ಫೋಟೋ ನೆಕ್ಸ್ಟು, ಇದರಲ್ಲಿ ಅಣ್ಣ ಅವರು ಏನಂದರೆ ಬಹುದ್ದೂರ್ ಫೀಲ್, ಬಹುದ್ದೂರ್ ಬಹುದ್ದೂರ್. ನಮ್ಮ ಧ್ರುವ ಸರ್ಜಾ ಅವರು ಸಕ್ಕದಾಗ ಒಂದು ಪೋಸ್ ಕೊಟ್ಟಿರ್ತಾರೆ, ಹಿಂಗೆ ಸ್ಪೆಕ್ಸ್ ಹಾಕ್ಕೊಂಡು ಹಿಂಗೆ ಮೇಲೆ ನೋಡ್ತಾ ಹಿಂಗೆ ಸ್ಮೈಲ್ ಮಾಡ್ತಾ ಇರ್ತಾರೆ. ಅಣ್ಣ ಆಫೀಲಲ್ಲಿ ಸ್ಪೆಕ್ಸ್ ಹಾಕ್ಕೊಂಡು ಅಲ್ಲಿನ ಈ ಅಂದ್ಕೊಂಡು ನನ್ನ ನಗು ಇರೋದೆ ಹಂಗೆ ಅಲ್ಲಿ ನೋಡಿ ಹೆಂಗೈತೆ. ಇನ್ನು ಅಲ್ಲಿ ಬಿದ್ದು ಕರೆಕ್ಟಾಗಿ ಅಲ್ಲಿ ಹುಟ್ಟಿಲ್ಲ, ಅಲ್ಲಿ ತೋರಿಸ್ಕೊಂಡು ಫೋಟೋ ತೆಗೆಸ್ಕೊಂಡವ್ನೆ. ಡೇಯ್ ಏನು ಕೌಂಟ್ರಲ್ಲ ಕೌಂಟ್ರ್ ಚೆನ್ನಾಗಿತ್ತಾನೆ ಆನೆಸ್ಟ್ ಆಗಿ ಹೇಳು. ಹ್ಞೂ ಚೆನ್ನಾಗೈತೆ, ಯೋಗರಾಜ್ ಬಿಟ್ಟವ್ರು ಕೂಡ ಫಿಲಮ್ ಹಾಕೋದು. ಆಮೇಲೆ ಆ ಕೂದಲು ಬೇರೆ ಹಿಂಗೆ ಸ್ಪೈಕ್ ಗೈಸ್, ಇವನಿಗೆ ನಮ್ಮ ಥರ ಎಲ್ಲ ಸ್ಟೈಲೆಲ್ಲ ಮಾಡೋಕ್ಕೆ ಬರೋಲ್ಲ ಇವನಂತರ. ಇವನು ಹಂಗೆ ಅಂತಂದರೆ ಬಡವಾನಿ ಮಡಗ್ದಂಗೆ ಇರೋ ಅಂತ ಇದ್ಬಿಡ್ತಾನೆ. ನಾವು ಟ್ರೆಂಡ್ ತೊಕೊಂಗಿರೋರ್ ಮಗ. ನಾವು ಹಂಗಲ್ಲಪ್ಪ, ನಾವು ಬಡವರಾಗಿದ್ದಾಗ ಬಡವರಾಗೋಕ್ಕೂ ಸರಿ, ಶ್ರೀಮಂತರಾದಾಗ ಶ್ರೀಮಂತರಾಗೋಕ್ಕೂ ಸರಿ, ಒಂಥರ ನಾವು ನೀರು ಥರ ಎಲ್ಲ. ಇಲ್ಲಿ ಏನಪ್ಪ ಐತೆ, ಏನೈತೆ ಕನ್ನಡಕ್ಕೆ ಹಾಕೊಂಡಿದ್ದೀನಿ, ಏನೈತೆ ಹೇಳು ಅದನ್ನೇ. ಇದು ಸ್ಥಾನ ಮಾಡಿದ್ದೀನಿ ಅದಕ್ಕೆ ಕೂದ್ಲಿಂಗ್ ಆಗೈತೆ. ಅಲ್ಲಾಕ್ ಬಿಡ್ತಾ ಇದೆಯಾ ಅದು ಹೇಳಿ ನನಗೆ. ನನ್ನ ನ್ಯಾಚುರಲ್, ನನ್ನ ಬ್ಯೂಟಿ ಅದು ನ್ಯಾಚುರಲ್ ಬ್ಯೂಟಿ. ಅಲ್ಲಲ್ಲಿ ಎಂಥ ಬ್ಯೂಟಿ ಈ ಅಂತ ಬರುತ್ತೆ. ನಿನ್ನ ನಿನ್ನ ಅಲ್ಲಿ ಕಾಣಿಸಲ್ವಾ? ನಾನು ಫೋಟೋದಲ್ಲಿ ನಾನು ಅಲ್ಲೇ ತೋರಿಸಲ್ಲ, ನಾನು ಮುಗುಳ್ನಾಗೆ ನಮ್ಮ ನೀನು ಅಲ್ಲಿ ಕಾಣಿಸ್ಲಿ ಫೋಟೋಲ್ಲಿ ಆಯಿತು. ಓಕೆ ನೆಕ್ಸ್ಟ್ ಫೋಟೋಗೆ ಹೋಗ್ಬಿಡೋಣ. ಆಹಾ ಏನು ಮಗ, ಏನು ಅಂದವಾಗ್ಬಿಟ್ಬಿಟ್ಟವ್ರಿ. ನಾನು ತಾನೇ ಬಿಡೋ. ಓಕೆ ಬೇಜಾರು ಮಾಡ್ಕೋಣ ನೋಡಿ ಗಾಯ್ಸ್. ಈಗ ನೀವು ಒಬ್ಬನ ಜುಟ್ಟನ್ನು ತೋರಿಸ್ತೀನಿ ನಿಮಗೆ. ಈಸ್ ದ ಒನ್, ಈಸ್ ದ ಬಿಗ್ಗೆಸ್ಟ್ ಕ್ರಿಮಿನಲರ್ಸ್ ಆಫ್ ಅವರ್ ಇಂಡಿಯಾ. ಅಯ್ಯೋ ಜಾತ್ರೆ ಕನ್ನಡಕ್ಕೆ ಹಾಕೊಂಬಿಟ್ಟವನೆ ತಲೆಗೆ. ಇವ್ದು ಆಕ್ಚುಲಿ ಪಾಪ ಚಿಕ್ಕ ವಯಸ್ಸಲ್ಲಿ ತಲೆ ಕೂದಲು ಆಂಟಿನ ಹತ್ರ ಕಟ್ಟಿಂಗ್ ಕಾಸ್ ಕೊಟ್ಟು ಕಟ್ಟಿಂಗ್ ನಿಲ್ಸಿರೋದು ನೋಡಿದೀವಿ ನೋಡಿದೀವಿ. ಅದು ಬೇರೆ, ಅದು ಟೆಂತ್ಗೆ ಮುಗೀತಿದ್ದು ಕಾಲೇಜು. ತುಂಡು ಕಟ್ಟಿಂಗ್ ಮಾಡಿಸ್ಬಿಟ್ರೆ ಒಂದು ಹಿಂಗೆ ಹಿಂಗೆ ಸ್ಟ್ಯಾಂಡ್ ಆಗ್ಬಿಡುತ್ತೆ. ಅದನ್ನು ಸ್ವಲ್ಪ ಸ್ಟೈಲ್ ಮಾಡಿ ಹಿಂದೆ ಕಡೆ ಪುಂಜ ಹಾಕ್ಬಿಟ್ಟವ್ನೆ. ಗೈಸ್ ನೋಡಿ ಈ ಫೋಟೋ ಬಗ್ಗೆ ಹೇಳ್ತೀನಿ, ನೀಟಾಗಿ ಸ್ಪೈಕ್ ಮಾಡಿಬಿಟ್ಟು ಹಿಂದೆ ಒಂದು ಜುಟ್ಟು ಕಟ್ಬಿಟ್ಟು. ಜುಟ್ಟು ಕಟ್ಟಿರೋದನ್ನು ಬೌದ್ಧರ್ ಫಿಲಮಲ್ಲಿ ತಿಂಗು. ಹಾಂ ಅದನ್ನ ನೋಡಿ ಜುಟ್ಟಾಕಿರೋದು ಜುಟ್ಟು. ಆಮೇಲೆ ಆ ಸ್ಪೈಕ್ ಎಲ್ಲ ಹಿಂಗೆ ನಿಲ್ಸಿರೋದು ಸಕ್ಕದಾಗಿತ್ತು ಅವಾಗ ನನ್ನ ಹೇರ್ ಸ್ಟೈಲು. ಆಮೇಲೆ ಆ ಜಾ ಲೈನ್ ನೋಡಿ ಹೆಂಗಿದೆ, ಗಡ್ಡ ಮಾಡೆಲ್ ಫೇಸ್ ಇದ್ಬಿಟ್ಟಿದ್ರೆ ಅದಕ್ಕೊಂದು ಜುಟ್ಟಾಕ್ಬಿಟ್ಟಿರೋ.
ಮಾಡಲ್ ಫೇಸ್ ಗೈಸ್, ಇದರಲ್ಲಿ ಒಂಥರ ಚೆನ್ನಾಗಿದ್ದೀನಲ್ಲ. ಓಕೆ, ವಾಟ್ ನೆಕ್ಸ್ಟ್? ಅವ್ರಿಗೆ ಅವ್ರ ಮಾತ್ರ ಹಿಂಗೆ ಹೇಳ್ಕೊಂಬಿಡ್ತಾರೆ. ನೀನು ನಟ್ಕೆ ದೃಷ್ಟಿ ಎಲ್ಲ ತಗೊಂಬಿಟ್ಟು ನನ್ನ ಫೋಟೋ ನಾನು ತಗೋತೀನಿ, ನಾವು ಹೇಳ್ಕೊ ನಟ್ಕೆ ನಮ್ಮದು ನಾವು ಹೇಳ್ಕೊತೀವಿ, ನಟ್ಕೆ ಎಲ್ಲ ತೆಗಿಯಲ್ಲ ನಾವು ಬಾಯಲ್ಲಿ ಜುಟ್ಟು. ನಾನು ನಿನಗೆ ಅಂತಿಲ್ಲ ಅಪ್ಪ, ಅಲ್ಲಿ ಜುಟ್ಟಿಗೆ ಹೇಳ್ತಿರೋದು. ಆಯ್ತು ಆಯ್ತು. ಓಕೆ ಗಾಯ್ಸ್, ನೆಕ್ಸ್ಟ್ ಫೋಟೋ ಇದೆ. ಎಕ್ಸ್ಟ್ರಾ ಆರ್ಡಿನರಿ. ಕತ್ಲೇಲಿ ಕೂತ್ಕೊಂಡು ಅಣ್ಣ ಅವರು ಫೋಟೋ ತಗೊಂಡವ್ರೆ. ಇದು ಸೆಲ್ಫಿ ತಗೊಂಡವ್ರ ಇಲ್ಲ ಬೇರೆ ಯಾರು ನಮ್ಮ ಕ್ಯಾಮ್ರಾಮ್ಯಾನ್ ತೆಗ್ದಿದಾರ? ವಿ ಹ್ಯಾವ್ ನೋ ಐಡಿಯಾ. ಯಾರಿಗಾದ್ರು ಗೊತ್ತಾರೆ ಕಮೆಂಟ್ ಹಾಕಿ. ನನಗೂ ಅದೇ ಗೊತ್ತಾಗ್ತಿಲ್ಲ, ಸೆಲ್ಫಿನ ಯಾರು ತೆಗ್ದಿರೋದು. ಅದರಲ್ಲಿ ಪಾಪ ಅಣ್ಣಂಗೆ ಮೀಸೆ ಇಲ್ಲ, ಏನಿಲ್ಲ. ಆಮೇಲೆ ನೋಡಿ ಕಣ್ಗಳು ಎಷ್ಟು ದೊಡ್ಡದಾಗೈತೆ. ಹಿಂಗೆ ಕೂತ್ಕೊಳ್ಳೋನೆ. ಅವ್ರು ಕೇಳಿದ್ರ ಕಣ್ಣು ದೊಡ್ಡದಾಗೈತೆ ಅಂತ? ನನಗೆ ಕಾಣಿಸ್ತೈತಲ್ಲ ಇಲ್ಲಿ ನೋಡ್ಕೊಂಡು ಹೇಳ್ತಾರೆ. ಇವನ್ನ ರೇಗಿಸ್ತಾ ಇದ್ದೆ ನಾನು ಅವಾಗ, ಮೂಗು ಕಣ್ಣೆಲ್ಲ ಒಂದು ಸ್ವಲ್ಪ ದಪ್ಪ ದಪ್ಪಕ್ಕಿತ್ತು, ಗೂಬೆ ಥರ. ಅದೇ ಒಂದು ಡೈಲಾಗ್ ಐತೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಗೂಬೆ ಥರ ಇದ್ದೆ, ಇವಾಗ ಅದಕ್ಕಿಂತ ದೊಡ್ಡ ಗೂಬೆ ಆಗಿದೆ ಅಂತ. ನೀನು ಗೂಬೆ ಅವ್ರ ಅಣ್ಣ, ದೊಡ್ಡ ಗೂಬೆ, ಡುಮ್ ಗೂಬೆ. ಎಡಿಟ್ ಮಾಡ್ತೀನಿ ಬಿಡು. ಏನು ಎಡಿಟ್ ಮಾಡ್ತೀಯಾ? ಎಡಿಟ್ ಗಿಡಿಟ್ ಎಲ್ಲ ಮಾಡಂಗಿಲ್ಲ. ಗೂಬೆ ಅಣ್ಣ ಯಾರೋ ಇನ್ ಕೋಗಿಲಿ, ಗೂಬೆ ಅಣ್ಣ, ಗೂಬೆ ಅಣ್ಣನ ಗೂಬೆನೇ ಹಾಕ್ತಾನೆ, ಇನ್ನೇನು ಹಾಕ್ತಾನೆ. ನೆಕ್ಸ್ಟ್ ಫೋಟೋಗೆ ಹೋಗೋಣ. ನೆಕ್ಸ್ಟ್ ನಂದೇನಾ? ಹ್ಞೂ, ಇಲ್ಲಿದ್ದ ನೋಡಿ ಗಾಯ್ಸ್. ಯಾವ್ದಪ್ಪ ಇದಾ? ಯಾವ್ದು? ಓಕೆ, ಮೀಸೆ ಎಲ್ಲ ಬೋಡ್ಸ್ಕೊಂಬಂದವ್ನು. ಆ್ಯಕ್ಚುಲಿ ಇದೇನು ಇದು? ಹೇಳು 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 ಹೇಳು. ನನ್ನ ಒಬ್ಬ ಯಾಮರ್ಸ್ಬಿಟ್ಟ ಗಾಯ್ಸ್, ದ್ರೋಹ ಬಗ್ಗೆ. ನೀವು ಫ್ರೆಂಡ್ಸ್ ಅಬ್ಸರ್ವ್ ಮಾಡಿರ್ಬೋದು, ಆ ಫೋಟೋ ಹಿಂಗೆ ಅನ್ಕೊಳ್ಳೋ ಫೋಟೋದಲ್ಲಿ ಬೇರೆ ತಾಯ್ತಾ ಇತ್ತು, ಇವಾಗ ಹಿಂಗೆ ಅನ್ಕೊಂಡಿರೋ ಫೋಟೋದಲ್ಲಿ ಬ್ಲ್ಯಾಕ್ ಕಲರ್ ದಾರ ಹಾಕೊಂಬಂದಿದ್ದಾನೆ. ದಾರ ಅಲ್ಲ ಅದು, ಮಣಿದು ಒಂಥರ ಮಣಿದು ಬರ್ತಾ ಇದೆ. ಟ್ರೆಂಡು, ಟ್ರೆಂಡ್ ಅದು, ಟ್ರೆಂಡಲ್ಲಿ ಇದ್ದ ಅಣ್ಣ. ಇದು ಗಣೇಶ ಬುದ್ಧಿನ ಕೊಟ್ಟಿರೋ ಜರ್ಸಿ ಬಹುಶಃ ಇದು. ಏಯ್ ಹೌದಮ್ಮ, ಅದೇ ಮರ್ಯಾದೆ. ಅವಾಗೆಲ್ಲ ಗಣೇಶ ಹಬ್ಬ ಕೂಡ ಜರ್ಸಿಗಳೆಲ್ಲ ತುಂಬ ಇದೆ ನಮ್ಮ ಹತ್ರ, ಎಲ್ಲರ ಹತ್ರನೂ ಇರುತ್ತೆ. ಅದು ಚಾಲ್ತಿಯಲ್ಲಿರುತ್ತೆ, ಚಾಲ್ತಿಯಲ್ಲಿರುತ್ತೆ. ಇದು ಕೊಟ್ಟಾಗ ಆ್ಯಕ್ಚುಲಿ ಜರ್ಸಿ ದೊಡ್ಡದು, ನಾವು ಬೆಳೆದ ಮೇಲೆ ಕರೆಕ್ಟ್ ಸೈಜಿಗೆ ಬಂದ್ವಿ ಜರ್ಸಿ. ಕರೆಕ್ಟ್ ಅಲ್ಲ, ದೊಗ್ಲೆ ದೊಗ್ಲೆ. ನಾವು ಟೀನೇಜ್ ಎಂಗೇಜಿಗೆ ಬಂದ್ಮೇಲೆ ಫಿಟ್ ಆಯ್ತು ನಮಗೆ. ಅವರು ಗಣೇಶ ಕುಣಿಸ್ಬೇಕಾರೆ ಆ ಲೆವೆಲ್ ಯೋಚನೆ ಮಾಡಿ ಕೊಟ್ಟಿರೋ, ಅಷ್ಟು ವರ್ಷ ಟೀಮಲ್ಲಿ ಇರಲಿ ಅಂತ. ಇದು ಆ್ಯಕ್ಚುಲಿ ನಮ್ಮ ಅಣ್ಣ ಚೆನ್ನಾಗೇ ಇದ್ದ, ಜಿಮ್ಗೆಲ್ಲ ಹೋಗಿ ಏನಾರು ಮಾಡ್ತಾ ಇದ್ದೆ ಕಸರತ್ತು, ಮೀಸೆ ಎಲ್ಲ ಬಿಟ್ಕೊಂಡಿದ್ದ. ನಾನು ಸುಮ್ಮನೆ ಮಜಾ ತಗೋಬೇಕಂತ ಕುತೂಹಲ ಹೆಂಗಿರ್ತೆ ನೋಡೋಕಂತ, ಮಚ ಮೀಸೆ ಬಡ್ಸು ಮೀಸೆ ಬಡ್ಸಿರ್ತೀಯ ಸಕ್ಕದಾಗಿರ್ತೀಯ ಅಂದ್ಬಿಟ್ಟು ಬೋಡ್ಸ್ಬಿಟ್ಟೆ. ಬೋಡ್ಸ್ಬಿಟ್ಟು ನಗ್ತಾವನೆ ನಗ್ತಾವನೆ, ನಾನು ನೋಡ್ತಾವನೆ ಎದ್ದು ಬಿದ್ದು ನಗ್ತಾವನೆ. ಇವಾಗ ನೀವು ನಗ್ತಾ ಇರ್ತೀರ, ತೋರಿಸು ಕರೆಕ್ಟಾಗಿ. ಇದು ಸ್ವಲ್ಪ ಬಂದ್ಬಿಟ್ಟಿದೆ ಲೈಟಾಗಿ, ಅದು ಲೈವಲ್ಲಿ ನೋಡಬೇಕಿತ್ತು, ಮಜಾ ಇರೋದು. ಗೈಸ್ ಇವಾಗ ನಿಮ್ಗೆ ಕಮೆಂಟ್ ಮಾಡಿ, ಲಿಖಿತ್ ಶೆಟ್ಟಿಗೆ ಮೀಸೆ ಬೇಗ ಬೇಡ ಅಂತ. ಏಯ್ ಈ ಫೋಟೋ ನೋಡಿ ಹೇಳಿ, ಹಿಂಗೆ ಕಾಣ್ ನಿರ್ಧಾರ ಎಲ್ಲ ತಗೋಬೇಡ. ಫಸ್ಟೇ ಮೀಸೆ ದಾಡಿ ಇದ್ರೇ ನಾನು ನೋಡೋಕ್ಕಾಗಲ್ಲ, ಈಗ ನಾವೆಲ್ಲ ಎತ್ಬಿಟ್ರೆ ಅಷ್ಟೇ. ನೋಡಿ ಯಾವಾಗ ತಾನೆ ಮಣ್ಣು ಗಂಟ್ಲೆಲ್ಲ ಹೊಡೆದು ಯವ್ವನ ಕಾಲು ಇಡ್ತಿರುವಂಥ ಒಂದು ಸಂದರ್ಭ ಅದು. ಆ್ಯಕ್ಚುಲಿ ಇದು ಯಾವಾಗ ತೆಗ್ದಿದ್ದ ಫೋಟೋ ಅಂತಂದರೆ, ನಮ್ಮ ರವಿ ತೇಜ ಇದನ್ನ ರವಿ ಅವ್ರ ಮನೆ ಪ್ರೀವಿಯಸ್ ಎರಡು ವೀಡಿಯೋದಲ್ಲಿ ನೋಡಿರ್ತೀರಾ, ಅವ್ರ ಮನೆಯಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಆವಾಗ ಅವ್ರ ಮನೇಲಿ ಬಿರಿಯಾನಿ ತಿನ್ನಕ್ಕೆ ಹೋಗಿದ್ವಿ, ಆ ಟೈಮಲ್ಲಿ ತೆಗೆದಿರುವಂಥ ಒಂದು ಫೋಟೋ ಇದು. ಬಿರಿಯಾನಿ ತಿನ್ನಕ್ಕೆ ಮುಂಚೆ ಅವ್ರ ಫೋಟೋ ಇರಲಿ ಅಂತ. ತಿಂದಾದ್ಮೇಲೆ ತಿನ್ನಕ್ಕೆ ಮುಂಚೆನೋ ಗೊತ್ತಿಲ್ಲ, ಅವಾಗ ಫೋಟೋ ಶೋಕಿ ಜಾಸ್ತಿ ಗೈಸ್. ಒಂದು ಫೋಟೋ ತೆಗೆದ್ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕ್ಬಿಟ್ರೆ ಏನೋ ಹೀರೋ. ಈಗೇನು ಕಮ್ಮಿ ಆಯ್ತು ನಿಂಗೆ ಶೋಕಿ ಫೋಟೋ ಶೋ? ಈಗಿಲ್ಲ, ಈ ವೀಡಿಯೋ ವ್ಲಾಗ್ ಮಾಡಕ್ಕೆ ಕರ್ಕೊಂಡು ಬಂದರೆ ನಾನು ಅದಕ್ಕೆ ಕೊಡ್ತಾನೆ. ಇತ್ತೀಚೆಗೆ ಇತ್ತೀಚೆಗೆ ಶುರುವಾಗಿರೋದಷ್ಟೇ, ಮುಂಚೆ ಎಲ್ಲ ಒಂದು ರೋದ್ನ ಏನು ಗೊತ್ತಾ, ಫೋಟೋ ಬೇಕಾದ್ರೆ ತೆಗೆದ್ಬಿಡ್ತೀನಿ. ತೆಗೆದಾದ್ಮೇಲೆ ಹೋಗಿ ಬಂದು ದೇವಸ್ಥಾನದಲ್ಲಿ ಗಂಟೆ ಹೊಡಿತಾರೆ ಹಂಗೆ. ಚೆನ್ನಾಯ್ತಾ? ನಿಜ ಹೇಳು, ಪಕ್ಕನ ಚೆನ್ನಾಯ್ತಾ? ಚೆನ್ನಾಯ್ತಾ? ಅಲ್ಲ ಗೈಸ್, ಕೇಳೋದ್ರಲ್ಲಿ ಏನು ತಪ್ಪು? ಕೇಳಬೇಕು, ಹಂಗೆ ಕೇಳ್ತಾನೆ ಇರೋದು ತಪ್ಪು. ಕೇಳಿದ್ರೆ ನಮ್ಗೆ ಏನೋ ಒಂಥರ ಅದು ಸಮಾಧಾನ ಇರಲ್ಲ. ಹೇಳಬೇಕು ಚೆನ್ನಾಗೈತಾ, ಚೆನ್ನಾಗೈತಾ ಅಂತ. ನಾವು ಒಂದ್ಸಲಿ ಹೇಳಿ, ಏನಾದ್ರು ನೆಕ್ಸ್ಟ್ ಒಂದು ಇನ್ನೊಂದು ಪಾಯಿಂಟ್ ಹೇಳ್ತಾ ಇರ್ತಾರೆ, ಓ ಹಿಂಗೆ ಚೆನ್ನಾಗೈತೆ, ಈ ಲುಕ್ ಚೆನ್ನಾಗೈತೆ, ಹಿಂಗೆ ಸೈಡಲ್ಲಿ ಇರೋದು ಚೆನ್ನಾಗೈತೆ ಅಂತ ಹೇಳ್ತಾರೆ. ಓಕೆ, ಮುಂದಕ್ಕೆ ಹೋಗೋಣ ಕೇಳೋದು. ಓಕೆ, ಸೊ ಈಗ ಫೈನಲ್ ಫೋಟೋನ, ಫೈನಲ್ ಅಲ್ಲ ಇನ್ನೊಂದೆರಡು ಎಕ್ಸ್ಟ್ರಾ ತೋರಿಸ್ತೀನಿ ನಿಮಗೆ, ಸಕ್ಕದಾಗಿರುತ್ತೆ, ಅದು ಖುಷಿ ಪಡ್ತೀರಾ. ಈಗ ನಮ್ಮ ಲೆಜೆಂಡ್ ಹತ್ರ ಹೋಗ್ಬಿಡೋಣ. ಲೆಜೆಂಡ್ ಲೆಜೆಂಡ್ಸ್ ಲೆಜೆಂಡ್, ಇವರಿಗೆ ಏನು ಹೆಸರು ಕೊಡ್ಬೋದು? ಪ್ರೊಫೆಸರ್ ಹೇಮು ಚೋಟ ಪ್ರೊಫೆ. ನೋಡಿ ಝೂಮ್ ಆಗಿ ತೋರಿಸ್ಲ, ಈ ಫೋಟೋ ಮೊನ್ನೆ ಫುಲ್ ವೈರಲ್ ಆಗಿತ್ತು, ಹಾಕಿದ್ದು ಎರಡೇ ಫೋಟೋ, ಇಂಟರ್ನೆಟ್ ತುಂಬ ಫುಲ್ ವೈರಲ್ ಆಗಿತ್ತು ಎರಡೇ ಫೋಟೋ ಹಂಗೆ ಆ ಥರ ನೋಡ್ಕೊಂಬಿಡಿ. ಓಕೆ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹೇಮು ಅವರ ಒಂದು ಪ್ರತಿಭೆ ಕಲೆ ಎಲ್ಲ ಇದು ಎಕ್ಸ್ಪ್ಲೈನ್ ಮಾಡೋದಾದರೆ, ಅಣ್ಣ ಅವರು ಫಸ್ಟ್ ಪಿ ಯುಲ್ಲಿದ್ದರು. ಇದು ನಮ್ಮ ಕಾಲೇಜಿನ ಒಂದು ಹಿಂಭಾಗ, ಗ್ರೌಂಡ್ ಇರುತ್ತಲ್ಲ ಹಾಗೆ, ಅಲ್ಲಿ ನಿಂತ್ಕೊಂಬಿಟ್ಟು ಸ್ಟೈಲಾಗಿ ಅಲ್ಲಿ ಯಾರೋ ಒಬ್ಬರು ಪಾಪ ಪೆಕ್ಸ್ ಹಾಕ್ಕೊಂಡಿದ್ರೆ ಅದು ನೀಸ್ಕೊಂಬಿಟ್ಟು ಫೋಟೋ ಪಡ್ಕೊಂಡಿರೋದು. ಇದು ಯಾವ ಪೋಸ್ ಅಂತ ದೇವರಣ್ಣ ಗೊತ್ತಾಗಿಲ್ಲ. ಆ ಕಟ್ಟೆ ಮೇಲೆ ಒಂದು ಕೈಯೇ ಲೆಫ್ಟ್ ಹ್ಯಾಂಡಿಂಗ್ ಫ್ರೀ ಬಿಟ್ಬಿಟ್ಟು ಪ್ಯಾಂಟ್ ಹಾಕ್ಕೊಂಡು ಒಂದು ಬ್ಲ್ಯಾಕ್ ಶರ್ಟ್ ಹಾಕ್ಕೊಂಡು ನೋಡ್ಬಿಟ್ಟು ಆ ನಿಂತಿರೋ ಸ್ಟೈಲು, ಇದನ್ನು ಯಾವ ತಲೆಯಲ್ಲಿ ಯಾವ ಥಾಟ್ ಇಟ್ಕೊಂಡು ಫೋಟೋ ಹಾಕ್ಕೊಂಡು ಗೊತ್ತಿಲ್ಲ. ಆ್ಯಂಡ್ ನೀವು ಫೇಸ್ನ ಸ್ವಲ್ಪ ಝೂಮ್ ಮಾಡಿ ನೋಡಿದ್ರೆ ಮುಖ ಎಲ್ಲ ಮೂಗೇ ಇದೆ, ಅದಿಲ್ಲಿ ಸೂಟ್ ಆಗುತ್ತೆ. ಆಯ್ತು ಬಿಡ, ಸತ್ಯ ಸತ್ಯ ಹೇಳಕ್ ನಾವ್ ಎದ್ರಬೇಕು ಬಿಡ. ಆಮೇಲೆ ಹಿಂದೆ ಆರ್ ಅಂತೇನೋ ಗೋಡೆ ಮೇಲೆ ಕೆತ್ತಿದೆ, ನನ್ಗೊಂದು ಡೌಟ್ ಇದೆ, ಅದು ಇವನೇ ಕೆತ್ತಿರ್ಬೋದು ಅಂತ. ಯಾರೋ ಆರ್ ಅಂದ್ರೆ ನಾನೇನು ಕೆತ್ತಿಲ್ಲ, ಅದು ಅವ್ರ ಯಾರೋ ಕೆತ್ತಿರೋ. ನೀನು ಅಲ್ಲೇ ತಗೊಂಡಿದ್ಯಲ್ಲ ಫೋಟೋ, ಹೆಂಗೆ ಅದು? ಹೌ ಈಗ
ವಿಧಾನಸೌಧ ಮುಂದೆ ಫೋಟೋ ಹೊಡ್ಸ್ಕೊ ವಿಧಾನಸೌಧ ನಂದ ಆಗ್ಬಿಡುತ್ತೆ ಅದೆಲ್ಲ ಅಷ್ಟು ಆರ್ ರೇಂಜ್ಗೆ ಹೋಗಬೇಡ. ಆರು ಪಕ್ಕ ನಿಂತ್ಕೊಂಡು ನಿನ್ನ ಫೋಟೋ ಹೊಡ್ಸ್ಕೊಂಡಿದ್ಯಾ? ಹ್ಞೂ. ಯಾರದು ಆರು? ಯಾರು ಹೆಸರು ಇಟ್ಕೊಂಡಿದ್ರು? ಅವರು ರಾಧಿಕಾ ಪಂಡಿತ್, ನಮ್ಮ ಫೇವ್ರೇಟ್ ಹೀರೋಯಿನ್. ಅಯ್ಯೋ ಅಯ್ಯೋ ನೋಡಿ ಹೆಂಗೆ ಕಂಡಿಡ್ಬಿಟ್ನ ಸತ್ಯ. ಯಾರೋ ಲವರ್ಸ್ ಬರ್ಕೊಂಡಿರ್ತಾರೆ ಬಿಡ್ರಿ ರೀ. ಸರಿ, ಇದು ಇಷ್ಟು ನಮ್ಮ ಫೋಟೋಗಳು. ಈಗ ಒಂದೆರಡು ಸ್ಪೆಷಲ್ ಫೋಟೋ ತೋರಿಸ್ತೀನಿ ನೋಡಿ, ಖುಷಿ ಪಡ್ತೀರಾ? ಓಕೆ ಗಾಯ್ಸ್, ಒಂದು ಸ್ಪೆಷಲ್ ಫೋಟೋ ತೋರಿಸ್ತೀನಿ ಅನ್ನಲ್ಲ, ಇದೇ ಫೋಟೋ ನೋಡಿ. ನಮ್ಮ ಅಮ್ಮ ಎಷ್ಟು ಕ್ಯೂಟ್ ಆಗಿದ್ದಾರೆ. ನಮ್ಮ ಅಮ್ಮ ಎತ್ಕೊಂಡಿರೋದು ಇಟ್ಸ್ ಮೀ. ಡೇಯ್ ಸುಳ್ಗಾರ, ನನ್ನ ಹೆಸರು ಹೇಳೋ. ಇವನೇ ನೋಡಿ, ಚಿಕ್ಕ ವಯಸ್ಸಲ್ಲಿ ಗೊಂಬೆ ಥರ ಇದ್ದ. ಎಸ್, ಇವಾಗ ಹಂಗೆ ತುಂಬ ಕ್ಯೂಟ್ ಆಗಿದ್ದ ಗಾಯ್ಸ್ ನೋಡಿ, ಸಕ್ಕದಾಗವನೆ. ಅಲ್ಲಿದೆಯಲ್ಲ ಫೋಟೋ, ನಾನು ಮತ್ತೆ ಮತ್ತೆ ತೋರಿಸ್ತೇವೆ. ನಮ್ಮ ಅಣ್ಣನ ಚೆನ್ನಾಗಿದ್ದ, ಒಂಚೂರು ಅನ್ಕೊಂಡಿರೋಣ ಮೂತಿನ ಯಾವಾಗಲೂ. ನಾನು ನೋಡಿ ಭಾರಿ ತೀಟೆಗಾಚಿನ, ಏನಾದ್ರು ಬೇಕಂದ್ರೆ ಬೇಕು, ಇಲ್ಲ ಒಬ್ಬರು ತಲೆ ತೆಚ್ಕೊಂಬಿಡೋ ನಿಮಗೆ ಗೋಡೆಗೆ. ಆ ಪುಟಾಣಿ ಕಳ್ಳೆ ಅಂತ ಬರ್ತಿತ್ತಂತೆ ನಮ್ಮ ಅಪ್ಪ, ಇವಾಗ ಸ್ಟೋರಿ ಹೇಳ್ತಾರೆ. ಆ ಕಳ್ಳೆ ತಿನ್ನೋದು ಯಾವ ಒಬ್ರಿಗೊಂದು ಕಳ್ಳೆ ಕೊಡಲ್ಲ, ಎರಡನ್ನ ಕಿತ್ಕೊಂಡ್ಬಿಟ್ರೆ ಫಸ್ಟಿಂದ ಕೊಡಿಸು ಹೊಸದು ಕೊಡಿಸು ಅಂದ್ಬಿಡೋದು. ಎಂಡಿಂಗ್ ಸ್ಟೇಜಲ್ಲಿ ಇರುತ್ತಂತೆ ಗಾಯ್ಸ್, ಇನ್ನೊಂದೆರಡು ಕಾಳು ಇರುತ್ತಲ್ಲ, ಅವಾಗ ಯಾರು ಎತ್ಕೊಂಡು ತಿನ್ಬಿಟ್ರೆ ಗೊತ್ತಲ್ಲ ನನಗೆ ಇರಲ್ಲಂತ ಬಿಸಾಕ್ಬಿಡೋದು, ಹೊಸದು ಹೊಸದು ಬೇಕು ನನಗೆ ಅಂತ ಹೇಳ್ಬೋದು. ನೋಡಿ ನಾವು ಹೆಂಗಿದ್ರಿ ಅಂತ ಚಿಕ್ಕ ವಯಸ್ಸಲ್ಲಿ ನಮ್ಮ ಫಿಗರ್ ತೋರಿಸ್ತೀವಿ. ಸುಂದರ ಇದೆ ನನ್ನ ಫೋಟೋ ಚಿಕ್ಕ ವಯಸ್ಸು. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಬ್ಲರ್ ಆಗ್ಬಿಟ್ಟಿದೆ ಗಾಯ್ಸ್. ಚೆನ್ನಾಗಿದ್ದೀನಿ ಆ್ಯಕ್ಚುಲಿ. ನಾನು ಕಾಣಿಸ್ತಾ ಇದೆಯಾ? ಕಾಣಿಸುತ್ತೆ ನಿಮ್ಗೆ ಎಡಿಟಿಂಗಲ್ಲಿ. ಸಾಕಾಗಿದೆ ಈ ಫೋಟೋ. ನನ್ನ ಮಗ ಹೆಂಗ ಎಲ್ಲ ಚೆನ್ನಾಗಿದೆ ಕಣ, ಚೆನ್ನಾಗಿದೆ, ಚೆನ್ನಾಗಿದೆಯಾ ತಾಳ? ನಾನು ಅದು ಹೇಳಕ್ಕೆ ಬಂದೆ. ಮಚ್ಚಾ ಪ್ಲೇಟ್ ಚೇಂಜ್ ಮಾಡೋದು ನಿನ್ನ ನೋಡಿ ಕಲಿಬೇಕು. ಪ್ಲೇಟಲ್ಲಿ ಚೇಂಜ್ ಮಾಡ್ತೇನೆ. ನಾನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಆವಾಗ ಬಯ್ಯಕ್ಕೆ ಬಂದ್ಬಿಟ್ಟು ನೋಡಿ ಎಷ್ಟು ಸಖತ್ತಾಗವನ್ನ ತಮ್ಮ. ಏನು ಸಖತ್, ಏನು ಅಂತಾರಲ್ಲ ಡೈಲಾಗ್, ಅದು ಏನು ಅಂದವಾಗಿ ಉಟ್ಬಿಟ್ಟ ನನ್ನ ಮಗ ನನ್ನ ಹತ್ರ. ಏನು ಡೈಲಾಗ್ತಮ್ಮ, ನನ್ನೊಂಚೂರು ಹೋಗ್ಲ ಮಣ್ಣನ ಅಷ್ಟೇ ಸಖತ್ತಾಗ ನೋಡಿ. ಆ ಶರ್ಟ್ ಇಷ್ಟ ನನಗೆ, ಅವ್ನು ಕಣ್ಣು ನೋಡಿ ಅಂದ್ಕೊಂಡು ಯಾರೋ ಒಡೆದ್ಗಿ. ಪ್ರೀವಿಯಸ್ ಒಂದು ಫೋಟೋ ತೋರಿಸ್ದೆ ಗೊತ್ತಾ, ಅದರಲ್ಲೂ ಇದೆ ಶರ್ಟು. ದೊಡ್ಡ ಮಗ ಇವನ್ನ ಎತ್ಕೊಂಡವ್ರೆ, ಆವಾಗ ನನ್ಗೆ ಆ ಶರ್ಟ್ ಹಾಕೋರೆ, ಇವ್ನು ಈಗ ನನ್ನ ಪಕ್ಕದಲ್ಲೇ ಬಂದು ನಿಂತವ್ನೆ, ಆವಾಗಲೂ ಅದೇ ಶರ್ಟ್ ಹಾಕೋರೆ ಅಂದರೆ ಇಮ್ಯಾಜಿನ್ ಎಷ್ಟು ಕಿತ್ತು ದಿನ ಪಡ್ತಾನ. ಅಯ್ಯೋ ಸ್ವಾಮಿ, ನಗು ಬಂದು ಬಂದು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತು ನನಗೆ. ನಮ್ಮ ಮನೇಲಿ ಏನೇ ಬಟ್ಟೆ ತಗೊಂಡ್ರು ಫ್ಯೂಚರ್ ಯೋಚನೆ ಮಾಡಿ ತಗೊಳೋದು. ಎಸ್, ದೊಡ್ಡದಾಗ ಹೊಲಿಸ್ಬಿಟ್ರೆ ತಗೊಂಡು ಉತ್ತು ಒಂದು ಎರಡು ವರ್ಷ ಫಿಲಮ್ ಎಲ್ಲ ಐತಲ್ಲ ದೊಡ್ಡ ದೊಡ್ಡದು ಅಷ್ಟೇ. ಹಂಗೆ ಆ ಸ್ಟ್ರಾಟಜಿ, ಇದನ್ನೆಲ್ಲ ಉಳಿಸ್ಕೊಂಡಿರೋದು ಖುಷಿ ಆಗ್ತೈತೆ. ಮೆಮೊರೀಸ್ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್. ಹೌದು, ನಾವು ಮತ್ತೆ ಅದನ್ನು ರೀಕ್ರಿಯೇಟ್ ಮಾಡೋಕ್ಕಾಗಲ್ಲ. ಹೌದು. ಸೊ ನೀವು ಅಷ್ಟೇ, ನಿಮ್ಮ ಮಕ್ಕಳು ಯಾರಾದ್ರು ಇದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಏನಾದರೂ ಒಂದು ಫೋಟೋ ಹೊಡೆದು ತಿಕ್ಕೊಂಬಿಡಿ. ಇಲ್ಲ ಅಂದರೆ ನೀವು ಆಲ್ರೆಡಿ ಈಗ ನಿಮ್ದು ಹಳೆ ಫೋಟೋಸ್ ಇದ್ದರೆ ಈ ವಿಡಿಯೋ ನೋಡಿದ್ಮೇಲೆ ಒಂದು ಸಲ ಎಲ್ಲ ನೋಡಿ, ರೀಕಾಲ್ ಮಾಡಿ ಮೆಮೊರೀಸು, ಉಳಿಸ್ಕೊಳ್ಳಿ ಅದನ್ನು. ಸೊ ಇದು ತುಂಬ ಲೆಂತ್ ಆಗ್ಬಿಡುತ್ತೆ ವೀಡಿಯೋ, ಏನು ಜಾಸ್ತಿ ಪಿಡಿಲ್ ಕುಯ್ಯೋದು ಬೇಡ. ಓಕೆನಾ? ಇಲ್ಲಿಗೆ ಇದನ್ನು ಸ್ಟಾಪ್ ಮಾಡ್ತೀವಿ. ಹೋಪ್ಫುಲ್ಲಿ ಎಂಜಾಯ್ ಮಾಡಿದ್ರೆ ಈ ವಿಡಿಯೋ. ಕಿಚ್ ಕಿಚ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪಾರ್ಟ್ ಟೂ ತರೋದಕ್ಕೆ ಟ್ರೈ ಮಾಡ್ತೀವಿ. ಇನ್ನೂ ಲೆಜೆಂಡರಿ ಫೋಟೋಸ್ ಎಲ್ಲ ಆಗಿರೋ ಫೋಟೋಸ್ ಇದೆ. ಓಕೆನಾ? ಸೊ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಹೋಪ್ಫುಲ್ಲಿ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ತುಂಬ ಇಷ್ಟಪಟ್ಟಿದ್ರೆ ವೀಡಿಯೋನ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.